ಮನಿ ಬಾಡಿಗೆ ಕೊಟ್ಟಿ ಕೊಟ್ಟಿಲ್ಲ. ಊರಾಗಿನ ಮಂದಿ ಎಲ್ಲ ಬರ್ತಾರ ನನ್ನ ಕಡೆ ಅರ್ಬಿ ಸಾಕ ಬರ್ತಾರಲ್ಲ, ನೀ ಯಾಕೆ ಬರುವ ಅಲ್ಲಿ ಅಂತ. ಅತ್ತೆ ನೀ ಚಂದ್ ಹೊಲೆಗಳ ಅಂತ ನನಗೆ ಹೇಳಿ ಕಳ್ಸಾರಲ್ಲ. ಚಂದ್ ಹೊಲಿಯಂಗಿಲ್ಲ, ಒಂದ್ ಸಲ ನಿನ್ನ ಮಾಪು ಕೊಟ್ಟರೆ ನೋಡ, ಒಂದ್ ಸಲ ನೀ ಮಾಪು ಕೊಟ್ಟ ನಾ ಹೊಲದು ಕೊಟ್ಟನಂದ್ರ ನೀ ಮೇಯಾಗ ಹಾಕೊಂದಿವೋ ಇಲ್ಲೋ ಹಾಕೊಂದಿವೋ ಇಲ್ಲೋ ಅನ್ನುವಂಗ ಫೀಲ್ ಆಕೈತಿ ನೋಡ ಹುಡುಗಿ ನಿನಗ. ಅಷ್ಟು ಜಬರ್ದಸ್ತಿಗೆ ಹೊಲಿತೀಯ, ಒಂದ್ ಸಲ ನೀ ಕೊಟ್ಟದೆ ನೋಡ ಹಿಂದಾಗಡೆ ಏನ್ ಕೊಟ್ಟನತ್ ನಿನಗ ಅನಿಸ್ತೈತಿ, ಹಂಗ ನಾ ಹೊಲದು ಕೊಡ್ತೀನಿ. ಆಯ್ತಪ್ಪೆ ಇಷ್ಟೆಲ್ಲ ನೀವನ್ ಹೇಳಕತ್ತಿ ಅಂದ್ಮೇಲೆ ನಿನ್ನ ಹತ್ರ ಒಂದು ಗ್ಲೌಸ್ ಹಾಕ್ತೀನಿ, ಅದ್ರಲ್ಲಿ ಚೆನ್ನಾಗ್ ಹೊಲಿದಿ ಚಲೋ ಇಲ್ಲ ಅಂದ್ರ ಮಗಳ ಐತಲ್ಲ. ಯಾವಾಗ ಬರ್ತೀನಿ ಮಾಪ್ ಕೊಡಕ್ಕೆ? ಮಾಪ್ ಕೊಡಕ್ ಕರ್ತೀನಲ್ಲ, ಯಾವಾಗ ಬರ್ತೀನಿ ಮಾಪ್ ಕೊಡಕ್? ಇಲ್ಲೇ ತಗೊಂಡ್ಬಿಡು. ಇಲ್ಲೇನಾ? ಇದು ಬೇಡ, ಮೊದ್ಲ ಟೈಮ್ ಆಗೈತಿ, ಅದ್ರ ಅಲ್ಲೇ ತಗೊಳ್ಳು. ಸಾಯಂಕಾಲ ಎಷ್ಟ್ ಗಂಟೆ? 7:08 7:08 ಸುಮಾರು ಬಂದ್ಬಿಡು, ಅಲ್ಲೇ ಕರೆಕ್ಟ್ ಮಾಪ್ ತಗೊಂಡ ಎಲ್ಲಿ ಏನಿ ಫಿಟ್ಟಿಂಗ್ ಇಡ್ಬೇಕಲ್ಲ, ಏನ ಇಳುವ ತೆಗ್ಗಾದಿನ ಏನೇನದ ನೋಡ್ಕೊಂಡ ನಿನಗೆ ಹೆಂಗ್ ಬೇಕು ಹಂಗ ಸ್ಟಿಚ್ ಮಾಡಿ ಕೊಡ್ತೇನೆ. ಏನ್ ಮಾಡ್ತೀವ, ಎಲ್ಲಿ ಹೊಲಿತೀವ ಒಂದು ತಿಳಿಯೋದು ಹೋಗ್ ನನಗ. ಚಲೋ ಅಪ್ಪ, ಇಲ್ಲ ಅಂದ್ರೆ ಉಲ್ಟಾ ನಿನ್ ಹೊಲ್ಯಾಕ ನಿನ್ ಹಚ್ಚೆ ಬರಕ್. ನಾನು ಒಂದ್ ಸಲ ನನ್ನ ಕಡೆ ಮಾಡಿಸ್ಕೊಂಡ್ರೆ ಸ್ಟಿಚ್ 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 ಆಮೇಲೆ ಗೊತ್ತಾಗತ್ ನಿನಗ ಈ ಹುಡುಗನ ಸ್ಟಿಚ್ ಎಷ್ಟು ಭಾರಿ ಐತಿ ಅಂತ ಹೇಳಿ. ಆಯ್ತ ನೋಡುವಂತ ಎಲ್ಲಾರ ಆಗ್ಯಾರ, ನೀವ ಸ್ಟಿಚ್ ನೋಡುವಂತ ಎಲ್ಲಾರು ನೋಡ್ಲಿಲ್ಲ ಚೆನ್ನಾಗಿ ಹೊಲಿತೆ ಅಪ್ಪ. ನೋಡಕ್ಕೆಲ್ಲ ನೋಡಂಗಲ್ಲ, ನಡಿ ಹಾಕಿದ್ರೆ ಸಂಜೆ 5 ಗಂಟೆಗೆ ಬರ್ತೀನಿ ಅಂತ. ಹೌದಾ? ಹ್ಮ್ ಅಡೆ ಮೊದಲ ಜವಾರಿ ಬದುಕ ಬಂದ ಮೊದಲ ಜವಾರಿ